ಇನ್ನು ನಮ್ಮ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ. ಸಮರ್ಥ ಅಭ್ಯರ್ಥಿಗಳನ್ನ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ ಘೋಷಣೆ ಮಾಡಿದೆ. ಈಗಾಗಲೇ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಒಂದು ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ, ಎಲ್ಲ ಸಮುದಾಯಗಳಿಗೆ, ತರುಣರಿಗೆ, ಎಲ್ಲ ವೃತ್ತಿಪರರಿಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟಿದೆ. ಹೊಸದಾಗಿರ್ತಕ್ಕಂಥ ಪಟ್ಟಿಯ ಬಿಡುಗಡೆ. ಇವರು ಮೂಡಿಗೆರೆ MLA ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಸಹಜವಾಗಿ ಅಸಮಾಧಾನಗಳಿದ್ದೇ ಇರ್ತದೆ. ಮಾತುಕತೆ ನಿನ್ನೆ ಸರ್, ನಿನ್ನೆ ಸೈಲೆಂಟ್ ಸುನೀಲನ್ನು ಬೆಂಬಲಿಗರ ಮುಚ್ಚಿಗೆ ಪ್ರತಿಭಟನೆ, ಅದ್ರ ಬಗ್ಗೆ ಹೇಳ್ತೀರಾ ಅಂತ. ಅವ್ರು ಪಕ್ಷದಲ್ಲೇ ಇಲ್ಲ, ಹೆಂಗೆ ಅದು ಸಾಧ್ಯ ಆಯ್ತು ಅಂತ? ಅದೇ ಪಾರ್ಟಿ ಕಚೇರಿಗೆ ಬಂದಾರೆ, ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ, ಕರೆದು ಮಾತನಾಡುವ ಕೆಲಸ ಮಾಡಿ. ಮೂರನೇ ಪಟ್ಟಿ ಯಾವತ್ತು ಸರ್ ನೋಡೋಣ? ಈಗಾಗಲೇ ಮೇಲ್ನವರು ಮಾತುಕತೆ ಮಾಡಿದ್ದಾರೆ, ಲಕ್ಷ್ಮಣ್ ಸವದಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಜಗದೀಶ್ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಟಿಕೆಟ್ ವಿಚಾರವಾಗಿ ದೆಹಲಿಗೆ ಹೋಗಿ ಬೇಡಿಕೆ ಮಾಡುವಂತ ಒಂದು ಪರಿಸ್ಥಿತಿ. ಟಿಕೆಟ್ ಗಾಗಿ ಹೋಗಿಲ್ಲ, ಅವರನ್ನು ಹಿರಿಯರು ಕರೆದು ಮಾತನಾಡ್ತಾರೆ. ಬೆಂಗಳೂರಿನ ಮೂರು ಕ್ಷೇತ್ರಗಳದ್ದು ಯಾವಾಗಿದೆ ಸರ್? ಮಾದೇವಪುರ ಕೂಡ ಬಾಕಿ ಇದೆ ನೋಡಿ, ಇನ್ನೊಂದು ಎರಡು ದಿವಸ ಒಳಗೆ ಎಲ್ಲವೂ ಘೋಷಣೆ. ಲಕ್ಷ್ಮಣ್ ಸವದಿ ಅವರ ಪಕ್ಷದಲ್ಲಿ ಕಾಂಗ್ರೆಸ್ ಅರ್ಧ ಮಾಡಲಿಲ್ಲ ಸರ್. ಇನ್ನೂ ಅಚ್ಚರಿ ಕಾದಿದ್ಯಾ? ಕಾಂಗ್ರೆಸ್ ಅವ್ರು ಸವಾಲ್ ಹಾಕಿದ್ದಾರೆ ಸರ್, ಪ್ರಹ್ಲಾದ್ ಜೋಶಿ ಮತ್ತೆ ಬಿ ಎಲ್ ಸಂತೋಷ್ ಬಂದು ಕನ್ನಡ ಸ್ಪರ್ಧೆ ಮಾಡಲಿ, ಇವ್ರು ಯಾಕೆ ಅಂತ ಒಂದು ಲೇವಡಿಯಾಗಿ. ಖರ್ಗೆ ಅವರು ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡಲಿ, ಖರ್ಗೆ ಅವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಗೂ ಹೋರಾಟ ನಡೆಸ್ತಾ ಇದ್ದಾರೆ, ಅವರು ಇಲ್ಲಿ ಸ್ಪರ್ಧೆ ಮಾಡಲಿ. ಅವರಿಗೊಂದು ಕ್ಷೇತ್ರ ಬಿಟ್ಟುಕೊಡ್ಲಿ, ಡಿ ಕೆ ಶಿವಕುಮಾರ್ ಒಂದು ಕ್ಷೇತ್ರ ಖರ್ಗೆ ಅವರಿಗೆ ಬಿಟ್ಟುಕೊಟ್ಟು ಚುನಾವಣೆ ನಿಲ್ಲಿಸ್ಲಿ. ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ಡೆಲ್ಲಿಯಲ್ಲಿ ಇದ್ದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗುದಿಲ್ಲ, ಇಲ್ಲೇ ಇದ್ದು ಆಗಿಬಿಡ್ಲಿ, ಕರ್ನಾಟಕದಲ್ಲಿ ಒಂದು ಸ್ಥಾನ ಬಿಟ್ಟುಕೊಡ್ಲಿ ಅವರಿಗೆ. ಓಕೆ.